2019 ವಿಶ್ವಕಪ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ನೆನಪಿರಬಹುದು. ಅದರಲ್ಲೂ ಅಫ್ಘಾನಿಸ್ತಾನ ವಿರುದ್ಧದ ಆ ಮ್ಯಾಚ್ ಅನ್ನ ಯಾವತ್ತಿಗೂ ಮರೆಯುವಂತಿಲ್ಲ. ಕೆಲ ವರ್ಷಗಳ ಹಿಂದೆ ಕ್ರಿಕೆಟ್ ಜಗತ್ತಿಗೆ ಕಾಲಿಟ್ಟಿದ್ದ ಅಫ್ಘಾನ್ನ ಹೊಸ ಹುಡುಗರು ಅವತ್ತು ಭಾರತವನ್ನ ನಡುಗಿಸಿ ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಭಾರತಕ್ಕೆ ಆಪತ್ ಬಾಂಧವನಾಗಿ ನಿಂತವನೇ ಮೊಹಮ್ಮದ್ ಶಮಿ. ಕೊನೆ ಕ್ಷಣದಲ್ಲಿ ಇನ್ನೇನು ಗೆದ್ದೇ ಬಿಡ್ತು ಅನ್ನುವಾಗ ಶಮಿ ಸುಂಟರಗಾಳಿ ಬೀಸುತ್ತೆ. ಶಮಿ ಕೈಯಿಂದ ಸಿಡಿದ ಚೆಂಡು ಅಫ್ಘಾನ್ ಪ್ರತಿಭೆಗಳ ವಿಕೆಟ್ ಅನ್ನ ಉಡೀಸ್ ಮಾಡ್ತಾ ಇತ್ತು. ಆ ವಿಶ್ವಕಪ್ನಲ್ಲಿ ಶಮಿ ಮಾಡಿದ ಮೋಡಿ ಈಗಲೂ ಕಣ್ಣ ಮುಂದೆ ಇದೆ. ಶಮಿಯ ತಾಕತ್ತೆ ಅಂತದ್ದು. ಮೊಹಮ್ಮದ್ ಶಮಿ ಟೀಮ್ ಇಂಡಿಯಾದ ಫಾಸ್ಟ್ ಬೌಲರ್, ಮೂರು ಫಾರ್ಮೆಟ್ನಲ್ಲೂ ಟ್ರಂಪ್ ಕಾರ್ಡ್ ಬೌಲರ್, ಸ್ವಿಂಗ್ ಮಾಸ್ಟರ್, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡರಲ್ಲೂ ಪ್ರವೀಣ. ಬೌಲರ್ಸ್ಗೆ ನೆರವಾಗದ ಪಿಚ್ನಲ್ಲೂ ವಿಕೆಟ್ ಬೇಟೆಯಾಡುವ ಚತುರ, ವಿಕೆಟ್ ಬೇಟೆಗಾರ, ಹ್ಯಾಟ್ರಿಕ್ ಸರದಾರ. ಇಂತಹ ಮೊಹಮ್ಮದ್ ಶಮಿ ಕಳೆದ 8 ತಿಂಗಳಿಂದ ಮೈದಾನದಿಂದ ದೂರ ಉಳಿದಿದ್ರು. ಇಂಜುರಿಯಾಗಿ ಬೆಂಗಾಲಿ ಎಕ್ಸ್ಪ್ರೆಸ್ ಕೈಯಲ್ಲಿ ಚೆಂಡು ಹಿಡಿದು 8 ತಿಂಗಳಾಗಿದೆ. ಆದ್ರೀಗ ದಿಢೀರಂತ ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು ಬೆಂಗಳೂರಿನಲ್ಲಿ ಅನ್ನೋದೇ ವಿಶೇಷ. ಶಮಿಯ ಈ ಆಗಮನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಉತ್ಸಾಹ ತಂದುಬಿಟ್ಟಿದೆ. ಅಲ್ಲಿಗೆ ಬೂಮ್ರಾ ಜೊತೆ ಬೆಂಕಿ ಬಿರುಗಾಳಿ ಆಗೋದಕ್ಕೆ ಶಮಿ ಸಿದ್ಧರಾಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಕಳೆದ ವರ್ಷ ಭಾರತದಲ್ಲೇ ನಡೆದ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಮೊಹಮ್ಮದ್ ಶಮಿ 7 ಪಂದ್ಯಗಳಿಂದ 24 ವಿಕೆಟ್ ಪಡೆದಿದ್ರು. ವರ್ಲ್ಡ್ಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎಂಬ ದಾಖಲೆ ಬರೆದಿದ್ರು. ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 7 ವಿಕೆಟ್ ಉರುಳಿಸಿ ಗೆಲುವಿನ ರುವಾರಿ ಆಗಿದ್ದರು. ಟೀಮ್ ಇಂಡಿಯಾ ಫೈನಲ್ ಪ್ರವೇಶಿಸಲು ಶಮಿ ಪಾತ್ರ ಮಹತ್ವದಾಗಿತ್ತು. ಆದರೆ ಇದೇ ವರ್ಲ್ಡ್ ಕಪ್ ವೇಳೆ ಬಲಪಾದದ ಹಿಮ್ಮಡಿಯಲ್ಲಿ ನೋವಿಗೆ ತುತ್ತಾಗಿದ್ದ ಶಮಿ IPL ಆಡಿರಲಿಲ್ಲ. ಮಾರ್ಚ್ನಲ್ಲೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶಮಿ T20 ವಿಶ್ವಕಪ್ನಲ್ಲೂ ಕಾಣಿಸಿಕೊಂಡಿರಲಿಲ್ಲ. 8 ತಿಂಗಳಿಂದ ಅವರು ಮೈದಾನಕ್ಕೆ ಇಳಿದಿರಲಿಲ್ಲ. ಇದೀಗ ಮೊಹಮ್ಮದ್ ಶಮಿ ಗಾಯದಿಂದ ಚೇತರಿಸಿಕೊಂಡಿದ್ದು ನೆಟ್ಸ್ನಲ್ಲಿ ಬೌಲಿಂಗ್ ಆರಂಭಿಸಿದ್ದಾರೆ. ಶಮಿ ಬೌಲಿಂಗ್ ಮಾಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಶಮಿ ನೆಟ್ಸ್ನಲ್ಲಿ ಬಿರುಸಿನ ಬೌಲಿಂಗ್ ಮಾಡುತ್ತಿದ್ದಾರೆ. ಅದನ್ನು ನೋಡಿದ ಕ್ರಿಕೆಟ್ ಅಭಿಮಾನಿಗಳು ಆದಷ್ಟು ಬೇಗ ಶಮಿ ಮೈದಾನಕ್ಕೆ ಮರಳುತ್ತಾರೆ ಎಂದು ಭವಿಷ್ಯ ನುಡಿದಿದ್ದಾರೆ. ಶಮಿಯ ರೀಎಂಟ್ರಿ ಭಾರತ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಏಕದಿನ ಪಂದ್ಯದಲ್ಲಿ ಶಮಿ ಗೇಮ್ ಚೇಂಜರ್ ಆಗಿ ಬದಲಾಗ್ತಾರೆ. ಬೂಮ್ರಾ ಜೊತೆ ಮತ್ತೊಂದು ತುದಿಯಿಂದ ಶಮಿ ಚೆಂಡೆಸೆಯುತ್ತಿದ್ದರೆ ಎದುರಾಳಿಗಳ ಎದೆ ನಡುಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮೊಹಮ್ಮದ್ ಶಮಿ ಬಾಂಗ್ಲಾದೇಶ ಟೆಸ್ಟ್ ಸೀರೀಸ್ಗೆ ಕಮ್ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದಾರೆ. ಅದಕ್ಕಾಗಿಯೇ ಅಭ್ಯಾಸವನ್ನು ಆರಂಭಿಸಿದ್ದಾರೆ. ಭಾರತ ಬಾಂಗ್ಲಾ ತಂಡಗಳು 2 ಟೆಸ್ಟ್ಗಳ ಸರಣಿಯನ್ನು ಆಡಲಿದೆ. ಅಕಸ್ಮಾತ್ ಆ ವೇಳೆಗೆ ಶಮಿ ಫಿಟ್ನೆಸ್ ಪ್ರೂವ್ ಮಾಡಲು ವಿಫಲವಾದರೆ ನ್ಯೂಜಿಲೆಂಡ್ ಟೆಸ್ಟ್ ಸರಣಿಗೆ ವಾಪಸ್ ಆಗಲಿದ್ದಾರೆ. ಈ ವರ್ಷದ ಅಂತ್ಯದಲ್ಲಿ ನಡೆಯುವ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಗಳು ಭಾರತಕ್ಕೆ ಮಹತ್ವದ್ದಾಗಿದೆ. ಈ 2 ಟೆಸ್ಟ್ ಸರಣಿ ಗೆದ್ದರಷ್ಟೇ ಭಾರತ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಲು ಸಾಧ್ಯ. ಹಾಗಾಗಿ ಶಮಿ ಕಮ್ಬ್ಯಾಕ್ ಟೀಮ್ ಇಂಡಿಯಾಗೂ ಮಹತ್ವ ಪಡೆದಿದೆ. ಅದೇನೇ ಇರಲಿ, ಮುಂದೆ ಭಾರತಕ್ಕೆ ಸಾಲು ಸಾಲು ಮಹತ್ವದ ಟೂರ್ನಿಗಳಿದೆ. ಚಾಂಪಿಯನ್ಸ್ ಟ್ರೋಫಿಯಿಂದ ಹಿಡಿದು ಟೆಸ್ಟ್ ಚಾಂಪಿಯನ್ಶಿಪ್ವರೆಗೆ ಭಾರತ ತಂಡಕ್ಕೆ ಶಮಿಯ ಅಗತ್ಯ ತುಂಬಾನೇ ಇದೆ. ಈಗ ಶಮಿ ಎಂಟ್ರಿ ನೀಡ್ತಾ ಇರೋದು ಭಾರತ ತಂಡಕ್ಕೆ ಆನೆಬಲ ತಂದುಬಿಟ್ಟಿದೆ. ಶಮಿಯ ಈ ರೀಎಂಟ್ರಿ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.